ಹಾಯ್ ಎಲ್ಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ 545 PSI ಸಿವಿಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿದೆ. ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿ ನೋಡ್ಕೋಬೋದು, ಮೊದಲೇದಾಗಿ 545 PSI ಹುದ್ದೆಗೆ ಸಂಬಂಧಪಟ್ಟಂತೆ ಏನು 371J ಅಂದರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಅತಿ ಹೆಚ್ಚು ಅಂಕ ಯಾರು ಪಡೆದಿದ್ದಾರೋ ಅವರನ್ನು ಜನರಲ್ ಮೆರಿಟ್ನಲ್ಲಿ ಕನ್ಸಿಡರ್ ಮಾಡಿಲ್ಲ. ಅವರನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಹುದ್ದೆಗಳಿದ್ದೋ ಸೊ ಅದರಲ್ಲಿ ಕನ್ಸಿಡರ್ ಮಾಡಿರೋದ್ರಿಂದ ಒಂದು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯವಾಗಿದೆ ಅಂತ ಹೇಳಿ ಒಂದು ಪ್ರೊಟೆಸ್ಟ್ ಕೂಡ ಮಾಡಿದ್ದರು. ಸೊ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ಒಂದು ಕಮಿಟಿ ಕೂಡ ಮಾಡಿದ್ದಾರೆ, ನೋಡ್ಕೋಬೋದು. ಈ ಸಮಿತಿಯಲ್ಲಿ ಗೃಹ ಸಚಿವಾಲಯದ ಕಾರ್ಯದರ್ಶಿ ಮತ್ತು DPR ಕಾರ್ಯದರ್ಶಿ ಮತ್ತು DGP ಸಹ ಇರಲಿದ್ದಾರೆ ಅಂತ ಹೇಳಿದ್ದಾರೆ, ನಾವು ನೋಡ್ಕೋಬೋದು ನಾವಿಲ್ಲಿ. ಸೊ ಅದಾದ ಬಳಿಕ ವಿಧಾನಸಭೆ ಒಂದು ಪರಿಷತ್ನಲ್ಲಿ ಒಂದು ಈ ಒಂದು 545 PSI ಹುದ್ದೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವುದೇ ಒಂದು ಅಕ್ರಮ ನಡೆದಿಲ್ಲ ಅಂತ ಹೇಳಿ ಅಧಿಕೃತವಾಗಿ ಒಂದು ಗೃಹ ಇಲಾಖೆಯಿಂದ ಕೂಡ ಒಂದು ಉತ್ತರವು ಬಂದಿದೆ. ಸೊ ಈ ಒಂದು ಸಮಿತಿ ಬಂದುಬಿಟ್ಟು ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂಥೇಳಿ ಅದೇ ಒಂದು ಸಮಿತಿಯೇ ಒಂದು ನೇಮಕ ಮಾಡಿದ್ದಾರೆ ಅಂತ ಹೇಳ್ಕೊಬೋದು ನಾವಿಲ್ಲಿ.